गुड मॉर्निंग स्टूडेंट्स. इन प्रीवियस क्लास वी डिस्कस्ड अबाउट शेप्स बगे लास्ट क्लास तक. सो इन दिस क्लास वी आर गोइंग टू लर्न मेजर ऑफ लेंथ मास एंड कैपेसिटी. मेजर्स ऑफ लेंथ मास एंड कैपेसिटी. सो ऑलरेडी थर्ड स्टैंडर्ड कल्तिदीरा लेंथ मास मत्ते कैपेसिटी अन्ना हेगे नावु मेजरमेंट माड्तक्कंतद्दु अंत. सो इदरल्लि स्वल्प ब्रीफ आगि नोड्ता होग्तीरा. सो मोदलनेदागि ಏನು ಮೆಜರ್ಮೆಂಟ್ ಆಫ್ ಲೆಂತ್ ಮಾಸ್ ಮತ್ತೆ ಕೆಪಾಸಿಟಿ ಏನು ಅಂತಂದ್ರೆ, ಸೊ ಅಂದ್ರೆ ಇಲ್ಲಿ ಲೆಂತ್ ಮೀನ್ಸ್ ಉದ್ದ, ಮಾಸ್ ಮೀನ್ಸ್ ರಾಶಿ, ಕೆಪಾಸಿಟಿ ಮೀನ್ಸ್ ಸಾಮರ್ಥ್ಯ ಅಂತ ಹೇಳ್ತೀವಿ. ಸೊ ಇವುಗಳನ್ನ ಅಳತೆ ಮಾಡ್ತಕ್ಕಂಥದ್ದು ಇವುಗಳನ್ನ. ಸೊ ಒಂದು ಯಾವುದಾದ್ರು ಒಂದು ವಸ್ತುವನ್ನಾದ್ರೂ ನಾವು ಅದನ್ನ ಅಳತೆ ಮಾಡ್ತೀವಿ. ಸೊ ಈವಾಗ ನೀವು ಬಟ್ಟೆ ಅಂಗಡಿ ಹೋಗ್ತೀರಾ ಅಂತ ಹೇಳ್ಕೊಳ್ಳಿ, ಯೂನಿಫಾರ್ಮ್ ಅನ್ನ ತಗೊಳೋದಕ್ಕೆ ಯೂನಿಫಾರ್ಮ್ ಬಟ್ಟೆ ಹೊಲಿಸೋದಕ್ಕೆ ಹೋಗ್ತೀರಾ. ಸೊ ಅಲ್ಲೂ ಸಹ ನಿಮ್ಗೆ ಲೆಂತ್ ಅನ್ನ ಮೆಷರ್ ಮಾಡ್ತಾರೆ, ಹೌದಲ್ವಾ? ಸೊ ಇಲ್ಲ ಅಂತ ನೀವು ಎಷ್ಟು ಹೈಟ್ ಇದ್ದೀರಾ, ನಿಮ್ಗೆ ಎಷ್ಟು ಅಗಲ ಬಟ್ಟೆ ಬೇಕು, ಸೊ ಈ ರೀತಿ ಎಲ್ಲ ಮೆಜರ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಅದೇ ರೀತಿ ನೀವು ಯಾವ್ದಾದ್ರು ಇದು ದಿನಸಿ ಅಂಗಡಿ ಹೋಗ್ತೀರಾ ಅಂತ ಹೇಳ್ಕೊಳ್ಳಿ. ಸೊ ದಿನಸಿ ಅಂಗಡಿ ಹೋದಾಗ ಅಲ್ಲಿ ನೀವು ಬೇಕಾದಂತ ವಸ್ತುಗಳನ್ನ ತಗೋಬೇಕಾದ್ರೆ ಅವರು ಕೆಜಿಯಲ್ಲಿ ಗ್ರಾಮ್ ಅಲ್ಲಿ ಅವರನ್ನ ತೂಕ ಮಾಡಿ ಕೊಡ್ತಾರೆ. ಸೊ ಅದನ್ನ ನಾವು ಈ ಮಾಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಅದೇ ರೀತಿ ಕೆಪಾಸಿಟಿ. ಸೊ ಕೆಪಾಸಿಟಿ ಅಂತ ಹೇಳಿದಾಗ ಸಾಮರ್ಥ್ಯ ಅಂತ ನೋಡ್ತೀವಿ. ಸಾಮರ್ಥ್ಯ ಅಂತಕ್ಕದ್ರಲ್ಲಿ ಲೀಟರ್ಸ್, ಸೊ ಲೀಟರ್ಸ್ ಗಳನ್ನು ನೋಡ್ತೀವಲ್ಲ, ಸೊ ಅವುಗಳನ್ನ ನಾವು ಮೆಜರ್ಮೆಂಟ್ ಅಲ್ಲಿ ನೋಡ್ತೀವಿ. ಸೊ ಇವಾಗ ಮೊದಲನೇದಾಗಿ ಲೆಂತ್ ಅನ್ನ ನೋಡೋಣ. ಸೊ ಲೆಂತ್ ಹೇಗೆ ನಾವು ಮೆಜರ್ ಮಾಡ್ತೀವಿ, ಸೊ ಇದರ ಒಂದು ಸ್ಟ್ಯಾಂಡರ್ಡ್ ಯೂನಿಟ್ ಯಾವುದು ಅಂತ ಹೇಳಿದಾಗ, ಸೊ ಇದರ ಒಂದು ಸ್ಟ್ಯಾಂಡರ್ಡ್ ಯೂನಿಟ್ ಬಂದು ಮೀಟರ್. ಸೊ ಮೆಜರ್ಮೆಂಟ್ ಅಲ್ಲಿ, ಸಾರಿ ಮೆಜರ್ಮೆಂಟ್ ಆಫ್ ಲೆಂತ್ ಅಲ್ಲಿ ಲೆಂತ್ ಅನ್ನ ನಾವು ಮೆಜರ್ ಮಾಡ್ತಕ್ಕಂಥದ್ದು ಮೊದಲನೇ ತಗೊಳ್ತಕ್ಕಂಥದ್ದು ಮೀಟರ್. ಸೊ ಇದ್ರ ಜೊತೆಗೆ ಬೇರೆ ಬೇರೆ ಯೂನಿಟ್ಸ್ ಸಹ ಇದೆ. ಸೊ ಯಾವ್ಯಾವುದು ಅಂತ ಹೇಳಿದಾಗ ಅದರಲ್ಲಿ ಕಿಲೋಮೀಟರ್, ಹೆಕ್ಟೋಮೀಟರ್, ಹಾಗೇನೆ ಡೆಕಾಮೀಟರ್, ಮತ್ತೆ ಡೆಸಿಮೀಟರ್, ಸೆಂಟಿಮೀಟರ್, ಮಿಲಿಮೀಟರ್. ಸೊ ಇದೆಲ್ಲವೂ ಸಹ ಈ ಒಂದು ಲೆಂತ್ ಅನ್ನ ಮೆಜರ್ ಮಾಡ್ತಕ್ಕಂತಹ ಒಂದು ಯೂನಿಟ್ಸ್ಗಳು. ಸೊ ಇಲ್ಲಿ ಕಿಲೋಮೀಟರ್ ಅಂತ ಹೇಳಿದಾಗ ಕಿಲೋಮೀಟರ್, ಸೊ ಇದು ಸಹ ಈ ಲೆಂತ್ ಅನ್ನ ಮೆಜರ್ ಮಾಡೋದಕ್ಕೆ ಬಳಸ್ತಕ್ಕಂತ ಒಂದು ಯೂನಿಟ್. ಸೊ ಇದನ್ನ ಕಿಲೋಮೀಟರ್ ಅಂತ ಹೇಳಿದಾಗ ಇಲ್ಲಿ 100 meters, ಸಾರಿ 1000 meters. 1 kilometerಗೆ 1000 meters, 1 hectometerಗೆ 100 meters, 1 decameterಗೆ 10 meters, 1 decimeterಗೆ 1 by 10 meters, 1 centimeterಗೆ 1 by 100 meters, 1 millimeterಗೆ 1 by 1000 meters. ಸೊ ಇದಿಷ್ಟು ಸಹ ಲೆಂತ್ ಅನ್ನು ಮೆಜರ್ ಮಾಡ್ತಕ್ಕಂಥ ಕೆಲವೊಂದು ಮಾನಗಳು. ಅದರಲ್ಲಿ ಸ್ಟ್ಯಾಂಡರ್ಡ್ ಯೂನಿಟ್ ಅಂತ ಹೇಳಿದಾಗ ಮೀಟರ್. ಸೊ ಮೀಟರ್ನ ಒಂದು ಬೇಸ್ ಮೇಲೆ ನಾವು ಎಲ್ಲ ಯೂನಿಟ್ಗಳು ನೋಡ್ತೀವಿ. ಸೊ ನೋಡಿ, ಕೊನೆಯಲ್ಲಿ ಎಲ್ಲರೂ ಮೀಟರಿಂದ ನಾವು ಅಳತೆ ಮಾಡಿದ್ದೀವಲ್ವಾ. ಸೊ ಇದರಲ್ಲಿ ಕಿಲೋಮೀಟರ್ ಅಂತ ಹೇಳಿದಾಗ ಅತಿ ಉದ್ದವಾದಂಥ ವಸ್ತುಗಳನ್ನು, ಇವಾಗ ಫಾರ್ ಎಕ್ಸಾಂಪಲ್ ಬಟ್ಟೆನಾದ್ರೆ ನೀವು ಮೀಟರಲ್ಲಿ ಸೆಂಟಿಮೀಟರ್ ಅಳತೆ ಮಾಡ್ತೀರಾ. ಸೊ ದೂರ ಇದೆ. ಇವಾಗ ನಮ್ಮ ಒಂದು ಕೊಳ್ಳೇಗಾಲದಿಂದ ಮಳವಳ್ಳಿಗೋ ಮೈಸೂರಿಗೋ, ಸೊ ನಾವು ಮೀಟರ್ಲೇ ಲೆಕ್ಕ ಹಾಕೊಂಡು ಹೋಗೋಕ್ಕಾಗಲ್ಲ, ಹೌದಲ್ವಾ? ಸೊ ಅದು ನಾವು ಕಿಲೋಮೀಟರಲ್ಲಿ ಅಳತೆ ಮಾಡ್ತೀವಿ. ಸೊ ಅವಾಗ 1 kilometer ಎಷ್ಟು ಮೀಟರ್ ಅಂದ್ರೆ 1000 meters. ಇವಾಗ 1 centimeter ಅಂದ್ರೆ ಇಷ್ಟು ಇಷ್ಟು ಬರುತ್ತೆ, ಹೌದಾ? ಅಂಥದ್ದು 1 meter ಅಂತ ಹೇಳಿದಾಗ ಇಷ್ಟು ಬರ್ಬೋದು, ಹೌದಾ? ಸೊ ಅಂಥದ್ದು ಎಷ್ಟಿದೆ ಅಲ್ಲಿ 1000 meters, 1 kilometerಗೆ 1000 meters ಅನ್ನ ನಾವು ಹೇಳ್ತೀವಿ. ಅದೇ ರೀತಿ 1 hectometer ಅಂತ ಹೇಳಿದಾಗ, ಈ ಕಿಲೋಮೀಟರ್ 1000 meters ಇದೆ ಅಲ್ವಾ, ಇದು 10 ಭಾಗಗಳಾಗಿ ಮಾಡಿದ್ರೆ ಅದರ 10 ಭಾಗದ ಒಂದು ಭಾಗ 100 meters ಅಂತ ಹೇಳ್ತೀವಿ. 1 hectometerಗೆ 100 meters. ಈ 100 ಅನ್ನು ಮತ್ತೆ ನಾವು 10 ಭಾಗ ಮಾಡಿದ್ರೆ ಅದು 1 decameter. ಇವಾಗ ಒಬ್ಬರ ಹತ್ರ 1000 chocolate ಇದೆ, ಆ 1000 chocolate ಅನ್ನು ನಾನು 10 ಭಾಗ ಮಾಡ್ತೀನಿ. 1000 chocolate ಅನ್ನ 10 ಭಾಗ ಮಾಡಿದಾಗ ಒಬ್ಬೊಬ್ಬರ ಹತ್ರ ಎಷ್ಟು ಚಾಕ್ಲೇಟ್ ಬರುತ್ತೆ, 100 chocolate ಬರುತ್ತೆ.
ಸೊ ಅಷ್ಟು ದೂರವನ್ನ ಒಂದು ಹೆಕ್ಟರ್ ಬಿಟ್ಟರೆ ತೋರಿಸ್ತೀವಿ. ಮತ್ತೆ ಆ 100 ಟ್ಯಾಬ್ಲೆಟ್ಸ್ ಅನ್ನ ಮತ್ತೆ ನಾನು 10 ಭಾಗ ಮಾಡ್ತೀನಿ. 10 ಭಾಗ ಆದಾಗ ಎಷ್ಟು ಬರುತ್ತೆ? ಒಬ್ಬೊಬ್ಬನ 10 ಬರುತ್ತೆ. ಸೊ ಅಂದ್ರೆ ಒಂದು ಡೆಕಾಮೀಟರ್ಗೆ 10 ಮೀಟರ್. ಅದೇ ರೀತಿ ಒಂದು ಡೆಕಾಮೀಟರ್ಗೆ 1/10 ಮೀಟರ್, ಅಂದ್ರೆ 10 ಇವಾಗ 10 ಚಾಕ್ಲೇಟ್ ಅನ್ನ ಮತ್ತೆ 10 ಜನಕ್ಕೆ ಡಿವೈಡ್ ಮಾಡಿದ್ರೆ ಎಷ್ಟೆಷ್ಟು ಬರುತ್ತೆ? ಒಬ್ಬೊಬ್ಬರಿಗೆ ಒಂದೊಂದು ಬರುತ್ತೆ, ಅದನ್ನ ನಾವು 1/10 ಅಂತ ಹೇಳ್ತೀವಿ. ಅದೇ ರೀತಿ ಆ ಒಂದು ಚಾಕ್ಲೇಟ್ ಅನ್ನ ಮತ್ತೆ ನಾನು 10 ಭಾಗ ಮಾಡಿದ್ರೆ ಎಷ್ಟಾಗುತ್ತೆ? ಅದು 100 ಆಗುತ್ತೆ. ಇದೇ ಉಲ್ಟ ಬರುತ್ತೆ, ಮತ್ತೆ ಅದು 1000 ಇದೇನು. ಸೊ ಇಲ್ಲಿಂದ ನಂತರ ಬರ್ತಕ್ಕಂತ ಸ್ಮಾಲ್ ಸ್ಮಾಲ್ ಯೂನಿಟ್ಸ್ ಗಳು, ಸೊ ಇದ್ರ ಹಿಂದೆ ಇರ್ತಕ್ಕಂಥದ್ದೆಲ್ಲ ಬಿಗ್ ಯೂನಿಟ್ಸ್ ಗಳು. ಸೊ ಈ ಒಂದು ಬೇಸ್ ಮೇಲೆ ನಾವು ಕೆಲವೊಂದು ಲೆಕ್ಕಗಳನ್ನ ಮಾಡ್ತಾ ಹೋಗೋಣ. ಗೊತ್ತಾಗಿದೆ ಒಂದು ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ಅಂತ ಹೇಳಿದಾಗ 100 ಸೆಂಟಿಮೀಟರ್. ಒಂದು ಮೀಟರ್ಗೆ 100 ಸೆಂಟಿಮೀಟರ್. ಒಂದು ಕಿಲೋಮೀಟರ್ಗೆ 1000 ಮೀಟರ್. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಪಾಯಿಂಟ್ ನಿಮ್ಗೆ ಗೊತ್ತಿದ್ರೆ ಲೆಕ್ಕ ಮಾಡೋದಕ್ಕೆ ಈಸಿ. ಇವಾಗ ಈ ಬೇಸ್ ಮೇಲೆ ನಾವು ಲೆಕ್ಕಾಚಾರ ಮಾಡೋಣ. 20 ಮೀಟರ್ 30 ಸೆಂಟಿಮೀಟರ್ ಇಂಟು ಮೀಟರ್. 20 ಮೀಟರ್ 30 ಸೆಂಟಿಮೀಟರ್ ಇಂಟು ಮೀಟರ್ ಅಂದ್ರೆ ಇಲ್ಲಿ ಒಂದು ಅಳತೆ ಕೊಟ್ಟಿದ್ದಾರೆ, ಇದನ್ನ ನೀವು ಮೀಟರ್ ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಲಾಸ್ಟ್ ಕ್ವಶನ್ ಏನಿದೆ ಅದನ್ನ ನೋಡ್ಕೋಬೇಕು. ಸೊ ಮೀಟರ್ಗೆ ನೀವು ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ ನೀವು 20 ಮೀಟರ್ 30 ಸೆಂಟಿಮೀಟರ್ ಅಂತ ಹೇಳಿದಾಗ ಮೊದಲು ನೀವು 1 ಮೀಟರ್ ಎಷ್ಟು ಸೆಂಟಿಮೀಟರ್ ಅಂತ ಕಂಡುಕೋಬೇಕು. ಸೊ ಇಲ್ಲಿ ಬರ್ಕೊಳ್ಳಿ, 1 ಮೀಟರ್ ಈಕ್ವಲ್ಸ್ ಎಷ್ಟು ಸೆಂಟಿಮೀಟರ್? 100 ಸೆಂಟಿಮೀಟರ್. ಹೌದಾ? 1 ಮೀಟರ್ ಈಕ್ವಲ್ಸ್ 100 ಸೆಂಟಿಮೀಟರ್. ಸೊ ಇವಾಗ ಏನ್ ಮಾಡ್ಬೇಕು? 20 ಇಂಟು ಎಷ್ಟು? 100. ಹೌದಾ? 20 × 100 ಪ್ಲಸ್ ಅವ್ರು 30 ಸೆಂಟಿಮೀಟರ್ ಅನ್ನ ಸೆಂಟಿಮೀಟರ್ ಅಲ್ಲ ಇದೆ. ಸೊ ಅದನ್ನ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಮೀಟರ್ ಅದ್ರ ಮಾತ್ರ ನಾವು ಸೆಂಟಿಮೀಟರ್ ಎಷ್ಟಿದೆ ಅಂತ ಕಂಡುಕೊಂಡ್ವಿ, ಇಷ್ಟು 100. ಇವಾಗ ಏನ್ ಮಾಡ್ಬೇಕು? 20 × 100 ಮಾಡಿ. 20 × 100 ಆದಾಗ 2 1 2 ಇಲ್ಲಿ ಎಷ್ಟು ಜೀರೋಸ್ ಇದೆ? 3 ಜೀರೋಸ್ ಇದೆ. 1 2 3 ಪ್ಲಸ್ ಅಲ್ಲೇನಿದೆ? 30 ಬರ್ಕೊಂಡು ನೆಕ್ಸ್ಟ್ ಅನ್ ನೋಡ್ಬೇಕು. ಎರಡನ್ನು ಅಡಿಷನ್ ಮಾಡಿ. ಟೂ ಥೌಸಂಡ್ 30 ಮೀಟರ್. ಸೊ ಇಷ್ಟು ಬರ್ತಕ್ಕಂತ ಆನ್ಸರ್. ಸಾರಿ, ಇದು ಸೆಂಟಿಮೀಟರ್ ಕನ್ವರ್ಟ್ ಮಾಡಿ ಅಂತ. ಸೊ ಅವಾಗ ಇಲ್ಲಿ ಬರ್ಬೇಕಾಗಿರೋಷ್ಟು ಸೆಂಟಿಮೀಟರ್. ಸೊ ಈ ರೀತಿಲಿ ನೆಕ್ಸ್ಟ್ ಒಂದು ಪ್ರಾಬ್ಲಮ್. 11 kilometer 36 meter into meter. ಸೊ ಇಲ್ಲಿ ಕಿಲೋಮೀಟರ್ ಮತ್ತೆ ಮೀಟರ್ ಕೊಟ್ಟಿದ್ದಾನೆ, ಅದನ್ನ ನಾವು ಮೀಟರ್ಗೆ ಕನ್ವರ್ಟ್ ಮಾಡಬೇಕು. ಸೊ ಇವಾಗ 11 kilometer ಅಂದರೆ ಇಲ್ಲಿ 1 kilometer ಎಷ್ಟು ಮೀಟರ್ ಅಂದ್ರೆ ಬರ್ಕೋಬೇಕು. ಸೊ 1 kilometer ಈಕ್ವಲ್ಸ್ ಎಷ್ಟಿದೆ? 1000 meter. ಸೊ ಇವಾಗ 11 × 1000 ಪ್ಲಸ್ 36 meter. ಇವಾಗ ಎರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿ. 11000 ಪ್ಲಸ್ 36. ಸೊ ಎರಡನ್ನು ನಾವು ಆಡ್ ಮಾಡಿದಾಗ 11036 meter. ಸೊ ಈ ರೀತಿ ಆನ್ಸರ್ ಬರುತ್ತೆ. ಸೊ ಇಲ್ಲಿ ಏನ್ ಮಾಡಿದೀನಿ, 11 kilometer ಅದು ಏನಿದೆ ಮೇನ್, ಅದಕ್ಕೆ ನಾವು ಎಷ್ಟು ಮೀಟರ್ ಬರ್ತೀವಿ ಅಂತ ತಗೋಬೇಕು. ಸೊ ಇಲ್ಲಿ ಬರ್ದಿನಿ 1 kilometer ಈಕ್ವಲ್ಸ್ 1000 meter ಅಂತ. ಸೊ ಅದನ್ನ ತಗೊಳ್ಳಿ. ಇಲ್ಲಿ ಮೀಟರ್ ಅಂತ ಇದೆಯಲ್ಲ 36 meter, ಅದನ್ನ ಜಸ್ಟ್ ಆಡ್ ಮಾಡಿ.
ಸೊ ನೆಕ್ಸ್ಟ್ ಒನ್ ಪ್ರಾಬ್ಲಮ್ 2 ಕಿಲೋಮೀಟರ್ 5 HM 3 ಡ್ಯಾಮ್ 6 ಮೀಟರ್ ಇಂಟು ಮೀಟರ್ ನಿಮಗೆ ಕನ್ವರ್ಟ್ ಮಾಡಬೇಕು ಸೊ ಇಲ್ಲಿ ಏನ್ ಕೊಟ್ಟಿದ್ದಾನೆ 6 ಕಿಲೋಮೀಟರ್ 5 HM 3 ಡ್ಯಾಮ್ 6 ಮೀಟರ್ ಇಂಟು ಮೀಟರ್ ಗೆ ಕನ್ವರ್ಟ್ ಮಾಡಿ ಸೊ ಅಲ್ಲಿ ಆಲ್ಮೋಸ್ಟ್ ಇರೋದನ್ನೆಲ್ಲ ಕೊಟ್ಬಿಟ್ಟಿದ್ದಾರೆ ಹೌದಲ್ವಾ ಸೊ ಇಲ್ಲಿ ಕೊಟ್ಟಿರೋ ಪ್ರಕಾರ ಅಳತೆಗಳನ್ನ ಬರ್ಕೊಳ್ಳಿ 2 ಕಿಲೋಮೀಟರ್ ಅಂತ ಹೇಳಿದಾಗ ಸೊ ಇಲ್ಲಿ 1 ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ಎಷ್ಟಿದೆ 1000 ಹೌದಾ 1000 ಮೀಟರ್ ನೆಕ್ಸ್ಟ್ ಏನಿದೆ ಎಚ್ಎಂ ಸೊ 1 HM ಎಷ್ಟು ಅಂತ ಬರ್ಕೊಳ್ಳಿ 1 HM ಎಷ್ಟು 100 ಮೀಟರ್ ಆಯ್ತಾ ಸೊ ನೆಕ್ಸ್ಟ್ 1 ಡ್ಯಾಮ್ ಎಷ್ಟು ಅಂತ ಬರೀ 1 ಡ್ಯಾಮ್ಗೆ 10 ಸೊ 6 ಮೀಟರ್ ಇಂದ ನಾವು ಮೀಟರ್ ಗೆ ಕನ್ವರ್ಟ್ ಮಾಡೋದ್ರಿಂದ ಸೊ ಅದು ಅವಶ್ಯಕತೆ ಇಲ್ಲ ಅದನ್ನ ಹಾಗೇನೆ ಬರ್ಕೊಳ್ಳೋಣ ಸೊ ಅದನ್ನ ನೆಕ್ಸ್ಟ್ ಆಗಿನ ಜಾಯಿನ್ ಮಾಡ್ಕೊಳ್ಳೋಣ ಇವಾಗ ಇವಾಗ ಅಪ್ಲೈ ಮಾಡ್ತಾ ಹೋಗಿ 2 × 1000 ಪ್ಲಸ್ ಇಲ್ಲೇನಿದೆ 5 × 100 ಪ್ಲಸ್ 3 × 10 ಪ್ಲಸ್ 6 ಸರಿನಾ ಸೊ ಇವಾಗ ಇದರಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗಿ 2000 2 × 1000 2000 5 × 100 500 3 × 10 30 ಪ್ಲಸ್ 6 ಸೊ ಈ ರೀತಿ ಎಲ್ಲವನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಕೊನೆಯಲ್ಲಿ ಇದೆಲ್ಲವನ್ನ ಆಡ್ ಮಾಡಿ 2500 530 6 6 3 5 2 2536 ಮೀಟರ್ ಈಜಿ ಇದಲ್ವಾ ಸೊ ಇಷ್ಟೇ ಲೆಕ್ಕವನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡ್ಬೇಕಾಗ್ತದೆ ಅದ್ರ ಪ್ರಕಾರ ನೀವು ಅಲ್ಲಿ ಬರ್ಕೊಂಡು ಅದನ್ನ ಮಲ್ಟಿಪ್ಲಿಕೇಶನ್ ಮಾಡಿ ಆಡ್ ಮಾಡಿದ್ರೆ ಸೊ ನೀವು ಆನ್ಸರ್ ಅನ್ನ ಕಂಡುಹಿಡಿಬಹುದು